ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಹೇಳ್ತೀನಿ, ಮತ್ತು ನಮ್ಮ ಸುಧೀಂದ್ರ ವೆಂಕಟೇಶ್ ಸರ್ಗೂ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆ ಅಂತಂದರೆ ಇವತ್ತು ಏನಾದರೂ ಅಪ್ಪು ವೆಂಕಟೇಶ್ ಅಂತ ಒಂದಷ್ಟು ಜನಕ್ಕೆ ಕರ್ನಾಟಕದಲ್ಲಿ ಗೊತ್ತಿರೋದು ಅಂದರೆ ಎಲ್ಲ ನಿಮ್ಮಿಂದನೇ. ಯಾಕಂದರೆ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಜೊತೆಗೆ ಇನ್ನೊಂದು ವಿಚಾರ ಏನಂತಂದರೆ ನಮ್ಮ ದಿನೇಶ್ಗೂ ನನ್ನ ನಿರ್ದೇಶಕರು ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಇವ್ರ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು ನಾನು. ಯಾಕಂದರೆ ದಿನೇಶ್ ಅವ್ರದ್ದು ಮತ್ತು ನನ್ನ ಸ್ನೇಹ ಚಿಕ್ಕಮ್ಮಿ ಒಂದು 30-35 ವರ್ಷದಿಂದ ಅಣ್ಣವ್ರ ಮನೆಯಿಂದ. ಆದರೆ ಅವ್ರಿಗೆ ಎಷ್ಟು ಆಸಕ್ತಿ ಡೈರೆಕ್ಷನ್ ಮಾಡಬೇಕು ಅಂತಂದರೆ ಅಪ್ಪುಗೆ ಮೇಕಪ್ ಆಗ್ತಾಯಿರ್ತದೆ ಅಂದರೆ ಎಷ್ಟೋ ಸಲ ನಾನು ಕೇಳಿದ್ದೀನಿ ಕತೆ ಹೇಳ್ತಾ ಕೂತಿರೋರು. ಅವ್ರು ಮೇಕಪ್ಪು ಹಾಕಿ ಅವ್ರು ಆ್ಯಕ್ಟಿವ್ ಆ್ಯಕ್ಟ್ ಮಾಡೋಕ್ಕೆ ಹೋದ್ಮೇಲೆ ನಾನು ಹೇಳ್ಕೊಳ್ಳೋರು ಎಲ್ಲಾದರೂ ಒಂದು ಫುಟ್ಪಾತ್ ಕಲ್ಲ ಮೇಲೋ ಇಲ್ಲ ಯಾವುದೋ ಒಂದು ಪಾರ್ಕ್ ಒಂದು ಇದ್ರಲ್ಲ ಮೇಲೋ ಬನ್ನಿ ಮಾಸ್ಟರ್ ಅಲ್ಲಿ ಒಂದು ನಿಮಿಷ ಬನ್ನಿ ಕತೆ ಇದೆ ನಾನು ಮಾಡಿದ್ದೀನಿ ಹೆಂಗಿದೆ ಅವಾಗಿಂದ ಅಷ್ಟು ಆಸಕ್ತಿ. ಆದರೆ ಇವತ್ತು ಈ ವೇದಿಕೆ ಮೇಲೆ ಹಿಂಗೆ ಕೂತ್ಕೊಂಡು ಎಲ್ಲರೂ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಅಂತಂದರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಅವರು ಅಷ್ಟು ಶ್ರಮಪಟ್ಟು ಅವ್ರ ಆಸೆನ ನೆರವೇರಿಸ್ಕೊಂಡಿದ್ದಾರೆ. ಯಾಕಂದ್ರೆ ಸುಮಾರು ಪ್ರೊಡ್ಯೂಸರ್ ಹತ್ರ ಹೋಗಿ ಕತೆಗಳನ್ನ ಹೇಳಿದ್ರು. ಯಾಕಂದ್ರೆ ನಿಮಗೆ ಗೊತ್ತು ಮೊದಲ ಹೊಸಬ್ರಿಗೆ ಯಾರೂ ಅವಕಾಶಗಳು ಕೊಡಲ್ಲ. ಆದರೆ ಅವರೇ ದೊಡ್ಡ ಮನಸ್ಸು ಮಾಡಿ ಈ ಸಿನಿಮಾನ ನಿರ್ದೇಶನ ಪ್ಲಸ್ ಪ್ರೊಡ್ಯೂಸು ಮಾಡಿ ತುಂಬ ವಂಡರ್ಫುಲ್ ಕತೆ ಮಾಡಿ ನನಗೆ. ಯಾಕಂದರೆ ಅವಾಗ ಹೇಳೋರು ಮಾಸ್ಟರ್ ಒಂದು ಒಳ್ಳೆ ನಿಮಗೆ ಒಂದು ರೋಲ್ ಕೊಡ್ತೀನಿ ಅಂತೇಳಿ ಅದು ಹೆಚ್ಚು ಕಮ್ಮಿ ಒಂದು 20-25 ವರ್ಷದಿಂದನೂ ಹೇಳ್ತಾನೆ ಇರೋರು. ಆದರೆ ನಿಜವಾಗ್ಲೂ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ನನಗೆ ಒಂದು ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಅಂತ ನಿಜವಾಗ್ಲೂ ನಾನು ದಿನೇಶ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಂ, ಅವ್ರ ಕನಸು ಜೊತೆಗೆ ನನಸು ಮಾಡ್ಕೊಂಡಿದ್ದಾರೆ. ಆದರೆ ನಾನು ಆ ವರ್ಕ್ ಮಾಡಿದಂಥ ರೀತಿ ನಾನು ಫಸ್ಟ್ ಟೈಮು ನೋಡಿದ್ದು ಎಷ್ಟು ನೀಟಾಗಿ ಸ್ಕ್ರಿಪ್ಟ್ಗಳು ಮಾಡಿಕೊಂಡು ಮಾಡಿ ನಮಗೆಲ್ಲ ಡೈಲಾಗ್ಸ್ ಕೊಡ್ತಾ ಇದ್ರು ಅಂತಂದರೆ ಹೆಚ್ಚು ಕಮ್ಮಿ ಇಂಡಸ್ಟ್ರಿಯಲ್ಲಿ ಒಂದು 10 ಸಿನಿಮಾ ಮಾಡಿದ್ದಾರೆ ಅನ್ಕೋಬೇಕು. ಅಷ್ಟು ಚೆನ್ನಾಗಿ ಅದ್ಭುತವಾಗಿ, ಯಾಕಂದ್ರೆ ಆ ಒನ್ ಆಫ್ ದಿ ಅವರು ಪ್ರೊಡ್ಯೂಸರ್ ಆಗಿರೋದು ಎಲ್ಲೂ ವೇಸ್ಟ್ ಮಾಡಿದ್ದೀರಾ, ತುಂಬ ಅಚ್ಚುಕಟ್ಟಾಗಿ ಈ ಸಿನಿಮಾ ಮಾಡಿದ್ದಾರೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ನಾವು ಆಡಿಯನ್ಸ್ಗೆ ಅಂತ ನಾನು ಹೇಳ್ತೀನಿ. ಜೊತೆಗೆ ಇನ್ನೊಂದು ವಿಚಾರ ಅಂದರೆ ನನ್ನ ಜೊತೆಗೆ ನನ್ನ ಮಗ ಕೂಡ ಮಾಡಿದ್ದಾನೆ, ಅರ್ಜುನ್ ಹೆಗ್ಡೆ ಅಂತೇಳಿ. ಯಾಕಂದರೆ ಇದು ಮಕ್ಕಳ ಸಿನಿಮಾ ಆಗಿರೋದ್ರಿಂದ ಅವನು ಒನ್ ಆಫ್ ದಿ ಒಂದು ಒಳ್ಳೆ ಮಕ್ಕಳ ಜೊತೆ ಒಂದು ಮೇನ್ ಲೀಡ್ ಕ್ಯಾರೆಕ್ಟರ್ ಕೊಡಿದ್ರು. ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ದೇಶ್. ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ಸಬ್ಸಿಡಿಗೆ ಆಮೇಲೆ ಹೋಗೋಣ, ಮಿಕ್ಕಿದ ವಿಷಯ ಫಸ್ಟ್ ಹೇಳ್ಬಿಡ್ತೀನಿ. ನಾನು ಇವರು ನನ್ನ ಜೊತೆ ತುಂಬ ಸಿನಿಮಾಗಳು ಕೆಲಸ ಮಾಡಿದ್ದಾರೆ, ಇವರಾಗಲಿ ರಘು ಆಗಲಿ ಎಲ್ಲರೂ. ಇವ್ರು ಕತೆ ಹೇಳಿದಾಗ ನಾನು ಹೇಳಿದೆ ಸಿನಿಮಾ ಮಾಡೋದು ಬೇಡ ಅಂತ. ನಾನು 5 ವರ್ಷ ತಡೆದಿದ್ದೆ ಇದನ್ನು ಬೇಡ, ಇವತ್ತಿನ ಕಾಲಕ್ಕೆ ಆ ರೇಂಜಿಗೆ ಮಾಡೋದು ಕಷ್ಟ, ಮಾಡಿದ್ರೆ ಮನೆ ಕಟ್ಬಿಡ್ಬೋದು, ಮನೆ ಗೃಹ ಪ್ರವೇಶ ಮಾಡೋದು ಕಷ್ಟ ಅನ್ನೋದನ್ನ ಹೇಳಿದ್ದೆ. ಒಂದು 5 ವರ್ಷ ತಡೆದಿದ್ದೆ ಅವ್ರನ್ನ ಬೇಡ ಅಂತ. ಯಾಕೆಂದ್ರೆ ಇವತ್ತಿನ ಮಾರ್ಕೆಟಿಂಗ್ ನಮಗೆ ಗೊತ್ತಿರೋದ್ರಿಂದ ನಾನು 40 ವರ್ಷ ಆಗೋಯ್ತು ಈ ಸಿನಿಮಾಗೆ ಬಂದು ಕೆಲಸಕ್ಕೆ. ಇವರು ಒಂದು 4-5 ತಿಂಗಳು ಆದಮೇಲೆ ನಾಳೆ ಇನ್ನೊಂದು ವಾರದಲ್ಲಿ ನಾನು ಮುಹೂರ್ತ ಮಾಡ್ತಾ ಇದ್ದೀನಿ ಅಂದರು. ಯಾಕ್ರಿ ಮಾಡ್ತಿರೋ ದಿನೇಶ್, ಬೇಡ, ಕಷ್ಟ ಇದೆ, ಸಿನಿಮಾಗಳು ಕೆಲಸ ನಡೀತಾ ಇದೆ, ಆರಾಮಾಗಿರೋಣ ಅಂದ್ರೆ ಕೇಳಲಿಲ್ಲ. ಇಲ್ಲ, ನಾನು ಡೈರೆಕ್ಟರ್ ಆಗಲೇಬೇಕು ಅಂದಾಗ ಇವ್ರ ಕತೆ ಹೇಳಿದ್ನ ಇನ್ನೊಂದ್ಸಲಿ ಮತ್ತೆ ಕೇಳಿ ಅದರಲ್ಲಿ ಕೆಲವನ್ನೆಲ್ಲ ಈತರ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಅದನ್ನು ಕೂರಿಸ್ಕೊಂಡು ಅವ್ರ ರೈಟರ್ನೆಲ್ಲ ಮಾಡಿ ಉದಾಹರಣೆ ಅನ್ನೋ ಪಿಕ್ಚರು ಪ್ರಾರಂಭ ಆಯ್ತು ಈ ವರ್ಷ. ಈಗ ಫಸ್ಟ್ ಕಾಪಿ ಬಂದಿದೆ. ಈ ಮಕ್ಕಳ ಪಿಕ್ಚರ್ಗೆ ನೀವೊಂದು ಕೇಳಿದ್ರು ನಮ್ಮ ಅಮ್ಮನು ಸಬ್ಸಿಡಿ ಬರುತ್ತಾ ಅಂತ. ವರ್ಷಕ್ಕೆ 4-5 ಸಿನಿಮಾ ಮಕ್ಕಳಿಗೆ ಕೊಡೋದು, 17 ಸಿನಿಮಾ ಇದೆ ಈ ಸಲ, 17 ಸಿನಿಮಾ. ಅದಕ್ಕೆ ಪೈಪೋಟಿ ನಡೆಯುತ್ತೆ. ಅದರಲ್ಲಿ ಕಂಟೆಂಟ್ ಮೇಲೆ ಕೊಡ್ತಾರೆ ಅಲ್ಲಿರೋ ಸದಸ್ಯರು. ಯಾಕೆಂದ್ರೆ ಹಿಂದೆ ಒಂದು ಕಾಲದಲ್ಲಿ ನಾನು ಆ ಸಮಿತಿಲಿ ಇದ್ದವನು ಗೌರ್ಮೆಂಟಿಂದ. ಕಂಟೆಂಟ್ ಮೇಲೆ ಹೋಗುತ್ತದು, ನೋಡೋಣ. ಅದು ದೇವರ ಆಶೀರ್ವಾದ. ಈ ಪಿಕ್ಚರು ಮಕ್ಕಳ ಸಿನಿಮಾ 70% ಮಕ್ಕಳಿದ್ರೆ 30% ದೊಡ್ಡವ್ರನ್ನು. ಯಾಕೆಂದರೆ ತಂದೆ ತಾಯಿನೂ ಇನ್ಕ್ಲೂಡ್ ಮಾಡಬೇಕಾಗಿರೋದ್ರಿಂದ ಆ ಕಥೆನ ಒಂದು ರೂಪಕ್ಕೆ ತರಬೇಕಾಗಿರೋದ್ರಿಂದ 70% ಮಕ್ಕಳು, 30% ಹಿರಿ ದೊಡ್ಡ ತಂದೆ ತಾಯಿ ಈ ಥರದ್ದೆಲ್ಲ ಪಾತ್ರ ಮಾಡಿ ಈ ಚಿತ್ರದಲ್ಲಿ ನಾನೊಂದು ಪಾತ್ರ ಮಾಡಿದ್ದೀನಿ. ಸಬ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ದಿನೇಶ್ ಅವರು. ಸರ್ಕಲ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ದಿನೇಶ್ ಅವ್ರ ಬಗ್ಗೆ ನಾನು ಹೇಳಲೇಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ನನ್ನ ದಿನೇಶ್ನ ಸ್ನೇಹ ಕಳೆದ 25 ವರ್ಷಗಳಿಂದ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಾನು ದೂರದರ್ಶನದಲ್ಲಿ ಧಾರಾವಾಹಿಗಳೇ ಮಾಡ್ತಾ ಒಂದರ ಎರಡಲ್ಲ ಸುಮಾರು 100-150 ಎಪಿಸೋಡ್ ಮೇಲೆ ಹೋಯ್ತು ಒಂದು ಸೀರಿಯಲ್ ಮಾಮರದ ಕೋಗಿಲೆ ಅಂತೇಳಿ. ಅದಕ್ಕೆ ಸಂಪೂರ್ಣವಾಗಿ ಆ ಸಂದರ್ಭದಲ್ಲಿ ಮಾಡಿದೆ. ಅಂತರ ನಾವು ಮಾಡಬೇಕಾದ್ರೆ ಎಲ್ಲ ಒಂಥರ ಫ್ಯಾಮಿಲಿ ಥರ ಇದ್ವಿ. ಹಾಗಾಗಿ ಆ ಒಂದು ಅದಾದ ನಂತರ ಸಾಕಷ್ಟು ಟೆಲಿ ಸೀರಿಯಲ್ಸ್ಗಳೆಲ್ಲ ಮಾಡಿದೆ, ಆಮೇಲೆ ಟೆಲಿಫಿಲ್ಮ್ಸ್ ಮಾಡಿದೆ. ಅದಕ್ಕೆಲ್ಲನೂ ದಿನೇಶ್ ಅವರು ಯಾವುದೇ ಕೆಲಸ ಇದ್ದರೂ ಸಹ ಆ ಸಂದರ್ಭಗಳಲ್ಲಿ ನಮ್ಮ ಶೂಟಿಂಗಿಗೆ ಅವರು ಮೇಕಪ್ ಮ್ಯಾನಾಗಿ ಬಂದು ನಟನೆ ಮಾಡ್ತಿದ್ರು.
ತುಂಬನೇ ಸರಳ ವ್ಯಕ್ತಿ, ಯಾವುದೇ ಥರದಲ್ಲೂ ಎಲ್ಲೂ ಒಂದು ಚೂರಷ್ಟು ಎಳ್ಳಷ್ಟು ಅವಾಗ ಅವ್ರು ಬರ್ಬೇಕಾದ್ರೆ ಒಂದು ಯಮಹ ಗಾಡೀಲಿ ಬರ್ತಾ ಇದ್ರು. ಈಗಲೂ ಚೆನ್ನಾಗಿ ನೆನಪಿದೆ, ಯಮಹದಲ್ಲಿ ಬೆಳಗ್ಗೆ 6 ಗಂಟೆಗೆ ಅಂತ ಹೇಳಿದ್ರೆ ಯಾರು ಬರೋದಕ್ಕಿಂತ ಮುಂಚೆ ಅವರು ಇರ್ತಿದ್ರು ಶೂಟಿಂಗ್ ಸ್ಪಾಟಲ್ಲಿ. ಅಂತ ಒಂದು ಸರಳ ವ್ಯಕ್ತಿ, ಮತ್ತೆ ಪಂಚುಯಲ್ ಮ್ಯಾನ್. ಯಾವುದೇ ಆಗಲಿ ಒಬ್ಬ ಟೆಕ್ನಿಷಿಯನ್ ಅಂದರೆ ಒಬ್ಬ ಚಿತ್ರರಂಗದಲ್ಲಿ ದುಡಿಯತಕ್ಕಂಥವ್ರಿಗೆ ಒಂದು ಆಸೆ ಇರುತ್ತೆ, ಒಂದು ಮನದಾಸೆ ಏನಂದರೆ ಒಂದು ಜೀವನದಲ್ಲಿ ಏನೋ ಒಂದು ಗುರಿ ಇಟ್ಕೊಂಡಿರ್ತಾರೆ, ಅದು ಒಂದು ಚಿತ್ರ ನಿರ್ದೇಶನ ಮಾಡಬೇಕು ಅಂತೇಳಿ. ಇವತ್ತು ಅವರು ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ, ಉದಾಹರಣೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ.